ओम सर्वमंगलमांगल्ये शिवे सर्वार्था साधके शरण्ये त्र्यंबके गौरी नारायणी नमोस्तुते। ओम वक्रतुंड महाकाय कोटिसूर्य समप्रभ निर्विघ्न कुरमे देवो सर्वकार्येषु सर्वदा। नमस्कार बंधुगळे, नम्मेल्ल आत्मीय वीक्षक बंधुगळिगे तुलसी कन्नड चानल इंद आत्मीयवादंत स्वागत। स्नेहितरे, ಈ ಬರ್ತಕ್ಕಂಥ ಗಣೇಶ ಚತುರ್ಥಿ ಹಾಗೆ ಮಂಗಳ ಗೌರಿ ಭಾಳಷ್ಟು ಜನದಲ್ಲಿ ಕನ್ಫ್ಯೂಷನ್ ಇದೆ. ಗುರುಗಳೇ, ಒಂದೇ ವಾರದಲ್ಲಿ ಬಂದಿದೆ, ಯಾವ ವಾರ ಮಾಡಬೇಕು? ಮಂಗಳವಾರ ಮಾಡಬೇಕೋ, ಸೋಮವಾರ ಮಾಡಬೇಕೋ, ಯಾವತ್ತು ಗೌರಿ ಪೂಜೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು, ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವಿಡಿಯೋ ನೋಡಿ. ನಮಗೆ ಬರ್ತಕ್ಕಂಥ ದಿನಗಳನ್ನು ನೋಡಿದ್ರೆ 18ನೇ ತಾರೀಕು ಹಬ್ಬ ಇರತಕ್ಕಂಥದ್ದು. ಯಾವಾಗಲೂ ಕೂಡ ನಮಗೆ ಭಾದ್ರಪದ ಮಾಸ ತೃತೀಯ ತಿಥಿಯೊಂದು ಗೌರಿಯ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ, ಗೌರಿಯನ್ನು ತರ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ತದನಂತರ ಗಣೇಶ ಬರ್ತಕ್ಕಂಥ ಕೆಲಸ ಮಾಡುತ್ತೆ. ಇದು ಹಿನ್ನೆಲೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಗೌರಿ ಬಂದ ತದನಂತರ ತನ್ನ ತವರ ಮನೆಗೆ ಬರ್ತಕ್ಕಂಥದ್ದು, ಭೂಮಿಗೆ ಇಳಿದು ಬರ್ತಕ್ಕಂಥ ಸಮಯ ಈ ತೃತೀಯ ದಿನ, ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನವನ್ನು ನಾವು ಗೌರಿಯ ಪೂಜೆಗೆ ಅತ್ಯಂತ ಪ್ರಾಶಸ್ತವಾಗಿ ನೋಡ್ತೇವೆ. ಅದೇ ದಿವಸ ತೃತೀಯ ತಿಥಿ 12:39 ಮಧ್ಯಾಹ್ನದವರೆಗೂ ಇರ್ತದೆ. 18ನೇ ತಾರೀಕು 12:39 ಕೂಡ ತೃತೀಯ ತಿಥಿ ಇರ್ತಕ್ಕಂಥದ್ದು. ತದನಂತರ ನಮಗೆ ಚತುರ್ಥಿ ಬರ್ತಕ್ಕಂಥದ್ದು, ಗಣೇಶ ಬರ್ತಕ್ಕಂಥದ್ದು, ಎರಡು ಒಂದೇ ದಿವಸ ಬಂದಿದೆ. ಹಾಗಾದರೆ ವಿಶೇಷವಾದಂಥ ಯಾಕೆ ಮಂಗಳವಾರನೂ ಕೂಡ ಚತುರ್ಥಿ ತಿಥಿ ಇದೆ ಗುರುಗಳೇ, ಮಾಡ್ಕೋಬೋದಾ? ಆದರೆ ನೋಡಿ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಾವು ಮುಖ್ಯವಾಗಿ ಕೆಲವೊಂದು ಮುಹೂರ್ತ ಭಾಗಗಳನ್ನು, ಕರಣಗಳನ್ನು, ಹಾಗೆ ಯೋಗಗಳನ್ನು ನೋಡ್ತೇವೆ. ಯಾವ ಕರಣಗಳಲ್ಲಿ ಅತ್ಯಂತ ಪ್ರಾಶನೀಯವಾದಂಥ ಒಂದು ಪ್ರತಿಷ್ಠಾಪನೆಗೆ ಉತ್ತಮವಾದಂಥ ಸಮಯ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಹಿನ್ನೆಲೆ ಗೊತ್ತು, ಗೌರಿಯನ್ನು ಹೇಗೆ ಪೂಜೆ ಮಾಡಬೇಕು, ಬಾಗಿಣವನ್ನು ಹೇಗೆ ಕೊಡಬೇಕು, ಎಲ್ಲ ವಿಶೇಷವಾಗಿ ಗೊತ್ತಿರತಕ್ಕಂಥ ವಿಚಾರ. ಬಾಗಿಣದಲ್ಲಿ ಯಾವ್ಯಾವ ಸಾಮಾನು ಇಡಬೇಕು ಅಂತಕ್ಕಂಥದ್ದು ಗೊತ್ತು. ವಿಶೇಷವಾಗಿ ನಾನು ನಿಮ್ಗೆ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಬಾಗಿಣದಲ್ಲಿ ನವಧಾನ್ಯಗಳನ್ನು ಇಡ್ತಕ್ಕಂಥ ಕೆಲಸ ಮಾಡಿ. ನೀವೇನೇನು ಅರಿಶಿಣ, ಕುಂಕುಮ, ಧಾನ್ಯದ ಹಿಟ್ಟು ಎಲ್ಲ ಇಡ್ತಿರೋ, ಅದರ ಜೊತೆ ನವಧಾನ್ಯಗಳನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಕನ್ನಡಿ ಇಡ್ತೀರಾ, ಬಾಗಣದ ಸಾಮಾನೆಲ್ಲ ಇಡ್ತೀರಾ, ಎಲ್ಲ ವಿಶೇಷವಾಗಿ ಅದನ್ನು ಇಟ್ಟಾಗ, ಜೊತೆಗೆ ನೀವು ಧಾನ್ಯಗಳನ್ನು ಇಟ್ಟಾಗ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ, ನವಗ್ರಹಗಳಿಂದ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಖಂಡಿತವಾಗಿ ಈ ಗೌರಿ ಹಬ್ಬದ ಪೂಜೆಯ ಹಿನ್ನೆಲೆ ಜೊತೆ ಇದರಿಂದ ಯಾವ ದೋಷಗಳು ನಿವಾರಣೆ ಆಗುತ್ತೆ, ಸುಮಂಗಳಿಯವರಿಗೆ ಯಾವ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಸಿಗ್ತದೆ ಅಂತಕ್ಕಂಥದ್ದನ್ನು ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ. ಮೊದಲು ಸಮಯ ಆಧಾರಿತವಾಗಿ, ಅಂದರೆ ನಾವು ಯಾವ ಸಮಯ ಗೌರಿ ಪ್ರತಿಷ್ಠಾಪನೆ, ಗೌರಿ ತರ್ತಕ್ಕಂಥದ್ದು, ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು, ಗಂಗಾಜಲ, ಗಂಗೆ ಗೌರಿಯನ್ನು ತರ್ತಕ್ಕಂಥದ್ದು, ಯಾವ ಒಂದು ಸಮಯದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು, ಭಾಳ ವಿಶೇಷವಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ. ಗಣೇಶವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸಮಯ ಜೊತೆಗೆ ಪ್ರತಿಯೊಂದು ನಿಮಗೆ ಖಂಡಿತವಾಗಿ ಭಾಳಷ್ಟು ವಿಶೇಷವಾದಂಥ ಫಲಗಳನ್ನು ನಾನು ಕೊಡ್ತೇನೆ. ಮೊದಲು ನೋಡೋದಾದರೆ ನೋಡಿ, ಸೋಮವಾರ ನಮಗೆ ಸಮಯ ಅಂತ ನೋಡಿದ್ವಿ, ಯಾವ ಸಮಯದಲ್ಲಿ ಭಾಳ ವಿಶೇಷವಾಗಿ ನಾವು ಗೌರಿಯನ್ನು, ಮಂಗಳ ಗೌರಿಯನ್ನು ತರ್ಬೋದು ಅಂತಕ್ಕಂಥದ್ದನ್ನು ನೋಡಿದಾಗ, ತೃತೀಯ ತಿಥಿ ಇರತಕ್ಕಂಥದ್ದು 6:00 to 7:40 ವಿಶೇಷವಾದಂಥ ಸಮಯ ಇದೆ. 6:40 ವಿಶೇಷವಾದ ಸಮಯ. ಆಲ್ರೆಡಿ 6:40, 7:40 ಮೇಲೆ ರಾಹು ಕಾಲ ಪ್ರಾರಂಭ ಆಗುತ್ತೆ. ಈ ಸಮಯವನ್ನು ನಿಷಿದ್ಧ ಮಾಡಿ 9:40 to 10:40 ಕೂಡ ಸಮಯ ಒಳ್ಳೆಯ ಸಮಯ ಇರುತ್ತೆ. ನೋಡಿ, ಎರಡು ಸಮಯ ಭಾಳ ಉತ್ತಮವಾಗಿರ್ತಕ್ಕಂಥ ಸಮಯ. ಯಾವ ಸಮಯ? 6:00 to 7:40 ಒಂದು ಸಮಯ ಇದೆ. ತದನಂತರ 9:20 to 10:40 ಕೂಡ ಒಳ್ಳೆಯ ಸಮಯ ಇದೆ. ಈ ಸಮಯದಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು, ಪೂಜೆ ಮಾಡ್ಬೋದು, ಬಾಗಿಣ ಮತ್ತೊಂದು ಎಲ್ಲದನ್ನು ಕೂಡ ನೀವು ಈ ಸಮಯದಲ್ಲಿ, ನಾವು ಗೌರಿಯ ಪ್ರತಿಷ್ಠಾಪನೆಗೆ ಒಳ್ಳೆಯ ಕಾಲ ಅಂತ ನೋಡಿದೆ. ನೋಡಿ, ವಿಶೇಷತೆ, ಗೌರಿಯ ವಿಶೇಷತೆ ಏನಿದೆ, ಎಲ್ಲ ಸರ್ವೇ ಸಾಮಾನ್ಯವಾಗಿ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಎಲ್ಲರೂ ಸಾಮಾನ್ಯವಾಗಿ ಗೌರಿ ಬರುತ್ತೆ, ಗೌರಿ ತನ್ನ ತವರು ಮನೆಗೆ ಬರ್ತಕ್ಕಂಥ ಸಮಯ, ಹಾಗೆ ಗೌರಿಯ ಗೌರಿಯನ್ನು ತನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಗಣೇಶ ಬರ್ತಾನೆ, ಎಲ್ಲ ಹಿನ್ನೆಲೆಯವರೆಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತು. ಆದರೆ ನಾವು ಗೌರಿ ಪೂಜೆ ಮಾಡಲಿಕ್ಕೆ ಭಾಳ ವಿಶೇಷವಾದಂಥ ಏನೇನು ಸಮಸ್ಯೆಗಳನ್ನು ಹೋಗಲಾಡಿಸ್ಬೋದು ನೋಡಿ. ಗೌರಿ ಅಂತಕ್ಕಂಥವಳು ಶಕ್ತಿಯ ಸ್ವರೂಪಿ. ಈ ಶಕ್ತಿಯ ಸ್ವರೂಪಿ ಭೂಮಿಗೆ ಬಂದಾಗ ದುಷ್ಟಶಕ್ತಿಗಳ ದಮನಕ್ಕೆ ಭಾಳ ವಿಶೇಷವಾದಂಥ ಕಾಲ ಅಂತ ನೋಡಿದೆ. ಹಾಗೆ ಜೊತೆಗೆ
ಸುಮಂಗಲಿಯರು ಅಂದರೆ ನಮಗೆ ನಿತ್ಯ ಸೌಮಂಗಲ್ಯ ಮಾಂಗಲ್ಯ ಭಾಗ್ಯವನ್ನು ಕೊಡ್ತಕ್ಕಂಥದ್ದು, ಗಂಡನ ಅಭಿವೃದ್ಧಿಯನ್ನು ಬೇಡ್ಕೊಳ್ತಕ್ಕಂಥದ್ದು, ಗಂಡನ ಶ್ರೇಯೋಭಿಲಾಷೆಯನ್ನು ಬೇಡ್ಕೊಳ್ತಕ್ಕಂಥವಾದಂಥ ಉತ್ತಮವಾದಂಥ ಸಮಯ. ಹೆಣ್ಣು ಮಕ್ಕಳು ಭಾಳ ಶುಚಿರ್ಭೂತವಾಗಿ ಒಳ್ಳೊಳ್ಳೆ ಬಟ್ಟೆಗಳನ್ನು ಇಟ್ಕೊಂಡು ಗೌರಿ ಬಳೆಗಳ ದಾರವನ್ನು ಕಟ್ಟಿಕೊಂಡು ಎಲ್ಲರೂ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಆದರೆ ಉದ್ದೇಶ ನಮಗೆ ನೋಡಿ, ನಮ್ಮ ಜಾತಕದಲ್ಲಿ ಗೌರಿ ಪೂಜೆ ಈ ಒಂದು ಸಂದರ್ಭದಲ್ಲಿ ಮಾಡೋದ್ರಿಂದ ಖಂಡಿತವಾಗಿ ನಮಗೆ ಮಂಗಳ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿದರು. ಮಂಗಳ ದೋಷ ಸ್ತ್ರೀಯ ಜಾತಕದಲ್ಲಿದ್ದಾಗ ಕಳತ್ರ ದೋಷ, ಗಂಡನಿಗೆ ಸಾವು ಸಂಭವ ಆಗ್ಬೋದು, ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಂದರ್ಭ ಬರ್ಬೋದು, ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ತರತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ವಿಶೇಷವಾಗಿ ಈ ಗೌರಿಯ ಆಗಮನದಿಂದ ಖಂಡಿತವಾಗಿ ನಾವು ಗೌರಿ ವ್ರತವನ್ನು ಮಂಗಳ ವ್ರತವನ್ನು ಮಾಡೋದ್ರಿಂದ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಆಗ್ತದೆ. ಈ ದಿವಸ ನಾವು ಗೌರಿಯನ್ನು ಪೂಜೆ ಮಾಡೋದ್ರಿಂದ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ, ಭಾಗಿನವನ್ನು ತೋರಿಸಿ ಗೌರಿಗೆ ಇಡ್ತಕ್ಕಂಥದ್ದು, ಹಾಗೆ ನಿತ್ಯ ಸುಮಂಗಳಿಯರಿಗೆ ನಾವು ದಾನವನ್ನು ಕೊಡ್ತಕ್ಕಂಥದ್ದು, ಭಾಗಿನವನ್ನು ಕೊಡ್ತಕ್ಕಂಥದ್ದು, ನವಧಾನ್ಯದ ಜೊತೆಗೆ ಭಾಗಿನದ ಸಾಮಾನಿಟ್ಟು ನಾವು ಗೌರಿಯನ್ನು ವಿಶೇಷವಾಗಿ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ನಮಗೆ ಈ ಸಮಸ್ಯೆಗಳಿಂದ, ಮಂಗಳ ದೋಷದಿಂದ, ಅನೇಕ ರೀತಿಯ ರಕ್ತ ಸಂಬಂಧಿ ದೋಷಗಳಿಂದಲೂ ಸಹಿತವಾಗಿ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಆಗ್ತದೆ. ಎಲ್ಲರಿಗೂ ಕೂಡ ಈ ಉದ್ದೇಶ ಗೊತ್ತಿರಬೇಕಾಗ್ತದೆ. ಸಂಕಲ್ಪ ಯಾವುದು ನೋಡಿ, ನಾವು ಪೂಜೆ ಯಥಾಸ್ಥಿತಿಯಾಗಿ ಎಲ್ಲರೂ ಪೂಜೆ ಮಾಡ್ತೇವೆ, ಎಲ್ಲ ಪೂಜೆ ಮಾಡಿ ಏನು ಸಿಹಿ ತಿಂಡಿ ಮತ್ತೊಂದೆಲ್ಲ ಮಾಡ್ತೀವಿ. ಉದ್ದೇಶ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು, ಬಲ್ಲ ಒಂದಕ್ಕೂ ಕೂಡ ನಮಗೆ ನಮ್ಮ ಬಹಳ ವಿಶೇಷವಾದಂಥ ಕಾರ್ಯಗಳಿರುತ್ತೆ. ಆ ಕಾರ್ಯಗಳನ್ನು ನಾವು ತಿಳ್ಕೊಂಡು ಆ ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷವಾಗ್ತದೆ ನೋಡಿ. ವಿಶೇಷವಾಗಿ ಶತ್ರುಗಳ ದಮನ ಅಂತ ನೋಡಿದ್ವಿ, ಹಾಗೆ ಭೂಮಿ ಮೇಲಿನ ನಕಾರಾತ್ಮಕವಾದಂಥ ಶಕ್ತಿ ಹೋಗ್ತಕ್ಕಂಥ ಸಮಯ ಕೂಡ ಈ ಮಂಗಳ ಗೌರಿ ಆಚರಣೆಯಿಂದ ಬರ್ತಕ್ಕಂಥದ್ದು. ಭಾಳ ಒಳ್ಳೆಯ ಕಾಲ ಆಗಿರೋದ್ರಿಂದ ಭಾದ್ರಪದ ಮಾಸದಲ್ಲಿ ಖಂಡಿತ ಈ ಗೌರಿ ಪೂಜೆಯಿಂದ ಇವೆಲ್ಲ ದೋಷಗಳು ನಿವಾರಣೆ ಆಗುತ್ತೆ, ಸುಮಂಗಲೀಯತನ ಬರ್ತದೆ, ಗಂಡನ ಶ್ರೇಯೋಭಿಲಾಸಿ ಬರ್ತಕ್ಕಂಥದ್ದಿರುತ್ತೆ. ಇದು ಗೌರಿಯ ಪೂಜೆ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಹಾಗೆ ನೋಡಿ, ಸಮಯ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸಮಯದಲ್ಲಿ ವಿಶೇಷವಾದಂಥ ಈ ಸಮಯದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯ ಸಮಯ ಇರತಕ್ಕಂಥದ್ದು, ಸರ್ವಸಿದ್ಧಿ ಯೋಗ ಇರತಕ್ಕಂಥ ಸಮಯಗಳು ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಆಗುತ್ತೆ ನಿಮ್ಗೆ. ಆಲ್ರೆಡಿ ಮತ್ತೊಮ್ಮೆ ಹೇಳ್ತೀನಿ, 6:40 ಬೆಳಗ್ಗೆ ಇರತಕ್ಕಂಥದ್ದು ಅದೇ ಸ್ಥಿತವಾಗಿ 9:20-10:40 10:40 ಇರತಕ್ಕಂಥದ್ದು ಅವತ್ತಿನ ಯೋಗ ನೋಡೋದಾದರೆ ಇಂದ್ರ ಯೋಗ ಇರತಕ್ಕಂಥದ್ದು ಭಾಳ ವಿಶೇಷವಾದಂಥ ಯೋಗ. ಕರ್ಣ ಗರಜ ಕರ್ಣ ಇರತಕ್ಕಂಥದ್ದು, ಗರಜ ಕರ್ಣ ಇರತಕ್ಕಂಥ ಒಂದು ಯೋಗ, ಭಾಳ ಪ್ರಶಸ್ತವಾದ ಕರ್ಣ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಭಾಳ ವಿಶೇಷವಾಗಿ. ಹಾಗೆ ತದನಂತರ ಗಣೇಶವನ್ನು ಯಾವಾಗ ಪ್ರತಿಷ್ಠಾಪನೆ ಮಾಡ್ಬೋದು ಗುರುಗಳೇ? ಮಂಗಳವಾರ ಮಾಡ್ಬೋದಾ? ಖಂಡಿತ ಮಂಗಳವಾರ ನಿಷಿದ್ಧ. ಮಂಗಳವಾರನೂ ಕೂಡ ಚತುರ್ಥಿ ಇರುತ್ತೆ. ಚತುರ್ಥಿ ಇದ್ದರೂ ಸಹವಾಗಿ ಮಧ್ಯಾಹ್ನದವರೆಗೂ ಚತುರ್ಥಿ ಇರತಕ್ಕಂಥ ಸಮಯ ಇರುತ್ತೆ. ಆದರೂ ಸಹಿತವಾಗಿ ನಮಗೆ ಮಂಗಳವಾರ ಇರತಕ್ಕಂಥ ನಾವು ಕರ್ಣ ನೋಡೋದಾದರೆ ಮಂಗಳವಾರ ನಮಗೆ ಭದ್ರಕರ್ಣ ಇರತಕ್ಕಂಥದ್ದು. ಭದ್ರಕರ್ಣದಲ್ಲಿ ಯಾವುದೇ ಒಳ್ಳೆಯ ವಿಶೇಷ ಕಾರ್ಯಕ್ರಮಗಳನ್ನು, ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ನಿಷಿದ್ಧ. ಅಷ್ಟು ಉತ್ತಮವಾದ ಕಾಲ ಅಲ್ಲ, ಎಲ್ಲದಕ್ಕೂ ಕೂಡ ಉತ್ತಮ ಅಲ್ಲ. ನಮಗೆ 18 ವಾಣಿಜ್ಯಕರಣ, ಮಧ್ಯಾಹ್ನದ ಮೇಲೆ ವಾಣಿಜ್ಯಕರಣ ಅಂತ ನೋಡ್ತೀವಿ. ಇಂದ್ರ ಯೋಗ ಇರತಕ್ಕಂಥದ್ದು, ವಾಣಿಜ್ಯಕರಣ ಇರತಕ್ಕಂಥ ಸಮಯ, ಭಾಳ ವಿಶೇಷವಾದಂಥ ಗಣೇಶನನ್ನು ಪ್ರತಿಷ್ಠಾಪನೆಗೆ ಭಾಳ ವಿಶೇಷ ಸಮಯ ಆದ ಗುರುಗಳೇ. ಖಂಡಿತ ಮಧ್ಯಾಹ್ನದ ಸಮಯ ಕೆಲವ್ರಿಗೆ ನೋಡ್ತಾರೆ, ಮಧ್ಯಾಹ್ನದ ಸಮಯ ಬೇಡ, ಸಾಯಂಕಾಲ ಗೋದ್ರುಳಿ ಲಗ್ನ ಅಂತ ನಾವು ನೋಡ್ತೀವಿ. ಭಾಳ ವಿಶೇಷವಾದಂಥ ಸಮಯ 5:00-7:55 ಕೂಡ ಭಾಳ 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 ವಿಶೇಷವಾದಂಥ ಕಾಲ ಇದೆ. 5:00-7:55 ಸಂಜೆ ಅಲ್ಲಿವರೆಗೂ ಕೂಡ ಉತ್ತಮವಾದಂಥ ಸಮಯ ಗಣಪತಿ ಪ್ರತಿಷ್ಠಾಪನೆಗೆ. ಖಂಡಿತ ಯಾರ್ಯಾರಿಗೆ ಈ ಗಣೇಶನ ಅಂದರೆ ಈ ಕೇತುವಿನ ಸಮಸ್ಯೆ ಇರುತ್ತೆ, ಕೇತು ಉಪಟಳ ಜಾಸ್ತಿ ಇರುತ್ತೆ, ಅವ್ರಿಗೆ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಆಗುತ್ತೆ. ನಿಮ್ಮ ಜಾತಕ ಕೇತುವಿನಿಂದ ಪೀಡಿತವಾಗಿದ್ದಲ್ಲಿ ಗಣೇಶನಿಗೆ ಗರಿಕೆಯನ್ನು ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಈ ಸಮಯ ಭಾಳ ವಿಶೇಷವಾದಂಥ ಯೋಗವನ್ನು ಕೊಡುತ್ತೆ. ಗಣೇಶ ಪ್ರತಿಷ್ಠಾಪನೆ ಮಾಡಿ ಗಣೇಶನಿಗೆ ಅಷ್ಟೋತ್ತರಗಳನ್ನು, ಅಷ್ಟೋರ್ಚನೆಯನ್ನು ಮಾಡಿ, ಅಥವಾ 108 ಬಾರಿ ಓಂ ಗಂ ಗಣಪತಯೇ ನಮಃ, ಭಾಳ ವಿಶೇಷವಾದಂಥ ಒಂದು ನಿಮಗೆ ಫಲಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಸಮಯ ಭಾಳಷ್ಟು ಉತ್ಕೃಷ್ಟವದ್ದಾಗ ಇದ್ದಾಗ ನಮಗೆ ಫಲಪ್ರಾಪ್ತಿ ಆಗ್ತದ್ದು ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಆಗುತ್ತೆ. ಇಷ್ಟು ಈ ಮಂಗಳಗೌರಿ ರಥದ ಒಂದು ಸಂಕೇತ.
ಹಾಗೆ ಗಣೇಶ ಪ್ರತಿಷ್ಠಾಪನೆಗೆ ಮಂಗಳ ಗೌರಿ ಪೂಜೆಗೆ ಸಮಯವನ್ನು ಅಂತಿಸಿಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಆ ಗೌರಿ ಗಣೇಶ ಆದಷ್ಟು ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ ಭವಂತು.